ಕಳೆದ ವರ್ಷ ಅತಿವೃಷ್ಟಿಯಿಂದಾಗಿ ಸೂರಣ್ಣ ಕಳೆದುಕೊಂಡಂತಹ ನೆರೆ ಸಂತ್ರಸ್ತರಿಗೆ ಪರಿಹಾರವನ್ನ ಘೋಷಣೆ ಮಾಡುವುದಾಗಿ ಬೊಬ್ಬೆ ಹೊಡೆದ ಸರ್ಕಾರ ಮನೆ ಮಠಗಳನ್ನು ಕಳೆದುಕೊಂಡು ಒಂದು ವರ್ಷ ಕಳೆದರೂ ಇನ್ನೂ ಕೂಡ ಮನೆ ಮಠ ಕಳೆದುಕೊಂಡಂತಹ ನಿರಾಶ್ರಿತರಿಗೆ ಪರಿಹಾರ ಸಿಗದೇ ಇರುವುದು ವಿಷಾದನೀಯ ಸಂಗತಿ ಸಂತ್ರಸ್ತರಿಗೆ 5 ಲಕ್ಷದವರೆಗೆ ಪರಿಹಾರವನ್ನ ಕೊಡುವುದಾಗಿ ತಮ್ಮ ಹೇಳಿಕೆ ಮುಖಾಂತರ ತಿಳಿಸಿದ ರಾಜ್ಯ ಸರ್ಕಾರ ಕೊಟ್ಟ ಭರವಸೆಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿದೆ ಆದ್ದರಿಂದ ನಾಳೆಯ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೆಳಗಾವಿ ಜಿಲ್ಲೆಯ ಸಮಸ್ತ ಸಂತ್ರಸ್ತರ ಪರಿಹಾರದ ವಿಳಂಬದ ನೀತಿಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಮತ್ತು ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಬೈಲಹೊಂಗಲ ತಾಲೂಕು ಸಂಚಾಲಕ ಮಡಿವಾಳಪ್ಪ ಹಿರೇಹೊಳಿ S9 ಗೆ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂತ್ರಸ್ತರ ಬಡವರ ಪರವಾಗಿರುವ ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತ್ರಸ್ತರು ರೈತರು ಭಾಗವಹಿಸಬೇಕೆಂದು S9 ಸುದ್ದಿ ವಾಹಿನಿಯ ಮೂಲಕ ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿಯೊಂದನ್ನು ಮಾಡಿಕೊಂಡಿದ್ದಾರೆ ಆದರ್ಶ ಮಳೆಗಾಲ ಹೆಚ್ಚಾಗಿ ಮನೆ ಕಳೆದುಕೊಂಡಂತ ನೆರೆ ಸಂತ್ರಸ್ತರಿಗೆ ಗೌರ್ಮೆಂಟ್ದವರು 5 ಲಕ್ಷ ರೂಪಾಯಿ ಕೊಡ್ತಾನೆ ಅಂತ ಘೋಷಣೆ ಮಾಡಿದ್ರು ಅದಿನ್ನಾದರೂ ಘೋಷಣೆ ನ್ಯಾಯಕ್ಕೆ ಉಳಿದತಿ ಕೆಲವೊಂದು ಮಂದಿಗೆ ಅದು ಯಾವುದೇ ರೀತಿ ಪರಿಹಾರದನ್ನ ಸಿಕ್ಕಿಲ್ಲ ಆದ ಕಾರಣ ನಾವು ನಾಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅದವರು ನಾಳೆ ನಾವು ಪ್ರತಿಭಟನೆ 18 ಹಾಗೂ 6 2020 ರಂದು ಇದನ್ನ ಇಟ್ಟುಕೊಂಡು ಪ್ರತಿಭಟನೆ ಆದ ಕಾರಣ ಎಲ್ಲ ಬೈಲಹೊಂಗಲ ತಾಲೂಕಿನ ನರಸಂತಸರವರು ರೈತ ಬಾಂಧವರು ನಮಗೆ ಬಂದು ಬೆಳಗಾವಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ನಾವು ಮುತ್ತಿಗೆ ಹಾಕಿದೆವು ಎಲ್ಲರೂ ಬಂದು ನಮಗೆ ಬೆಂಬಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳಿ